ನಮ್ಮ ದೇಶದ ಇತಿಹಾಸದಲ್ಲಿ ನೆನ್ನೆಯೇನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅರ್ಥ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮ ಅವರು ಮಂಡನೆ ಮಾಡಿದಂಥ ಬಜೆಟ್ಟು ನಮ್ಮ ವಿರೋಧಿಗಳು ಸಂತೋಷ ಪಡೋ ರೀತಿಯಲ್ಲಿ ಆ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಇಡೀ ದೇಶ ಜನ ಯುವಕರಿಗೆ ವಿಶೇಷವಾಗಿ ಹೆಣ್ಮಕ್ಕಳಿಗೆ ರೈತರಿಗೆ ಎಲ್ಲರೂ ಕೂಡ ಅನುಕೂಲ ಆಗಂಥ ಬಜೆಟ್ಟು ಮತ್ತು ಶ್ರೀಮಂತ ವರ್ಗದವ್ರ ಹತ್ರ ಟ್ಯಾಕ್ಸನ್ನು ಸಂಗ್ರಹ ಮಾಡಿ ಬಡವರು ಕೊಡೋಂಥ ಒಂದು ವಿಶೇಷವಾದ ವ್ಯವಸ್ಥೆ ನಿನ್ನೆ ನಡೆದಂಥ ಬಜೆಟ್ ಮಂಡನೆ ಅಲ್ಲಾಗಿದೆ. ಇದು ಜೊತೆಗೇ ಕರ್ನಾಟಕ ರಾಜ್ಯಕ್ಕೆ, ಏಕೆಂದರೆ ನಾನು ನೀರಾವರಿ ಮಂತ್ರಿ ಆದಂಥ ಸಂದರ್ಭದಲ್ಲಿ ಆ ಭದ್ರಾ ಮೇಲ್ದಂಡ ಯೋಜನೆಯ ಕಚೇರಿ ಉದ್ಘಾಟನೆ ನಾನು ಅವತ್ತು ಮಾಡಿದ್ದೆ ನೀರಾವರಿ ಮಂತ್ರಿಯಾಗಿ. ಆ ಒಂದು ಭದ್ರಾ ಮೇಲ್ದಂಡ ಯೋಜನೆಗೆ ಹಣ ಬೇಕು, ಸಾಕಷ್ಟು ಹಣ ಬೇಕು, ಇದು ರಾಷ್ಟ್ರೀಯ ಯೋಜನೆಯಲ್ಲಿ ಸೇರಿದ್ರೆ ತುಂಬ ಒಳ್ಳೆಯದು ಅನ್ನೋಂಥ ಪ್ರಸ್ತಾಪವನ್ನು ಆ ಸಂದರ್ಭದಿಂದನೇ ಕಳಿಸ್ತಾ ಬಂದಿದ್ದೀವಿ. ಈಗ ತುಂಬ ಸಂತೋಷದಿಂದ ಹೇಳ್ತೇನೆ, ಕೇಂದ್ರ ಸರ್ಕಾರ ವಿಶೇಷವಾಗಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಶ್ರೀಮತಿ ನಿರ್ಮಲಾ ಸೀತಾರಾಮ ಅವರು 5,300 ಕೋಟಿ ರೂಪಾಯಿ ಭದ್ರಾ ಮೇಲ್ದಂಡ ಯೋಜನೆಗೆ ರಾಷ್ಟ್ರೀಯ ಯೋಜನೆಗೆ ಸೇರಿಸಿ ಮಾಡಿರೋದು, ಘೋಷಣೆ ಮಾಡಿದ್ದು ವಿಶೇಷವಾಗಿ ಕರ್ನಾಟಕ ರಾಜ್ಯದ ಮಧ್ಯಭಾಗದ ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ. 1,00,000 ಎಕರೆ ಭೂಮಿಗೆ ನೀರು ಸಿಗುತ್ತೆ ಅಂತ ವಿಶೇಷವಾದ ಯೋಜನೆಯನ್ನು ನಿನ್ನೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು ನಿಜಕ್ಕೂ ಕರ್ನಾಟಕ ರಾಜ್ಯ ಜನರ ಪರವಾಗಿ ನರೇಂದ್ರ ಮೋದಿ ಅವರಿಗೆ ಮತ್ತು ಶ್ರೀಮತಿ ನಿರ್ಮಲಾ ಸೀತಾರಾಮ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಶ್ರೀಮತಿ ನಿರ್ಮಲಾ ಸೀತಾರಾಮ ಅವರು ಕರ್ನಾಟಕ ರಾಜ್ಯದಿಂದಲೇ ರಾಜ್ಯಸಭೆಗೆ ಹೋಗಿರೋದ್ರಿಂದ ನಮ್ಮ ರಾಜ್ಯದ ಬಗ್ಗೆ ಶ್ರೀಮತಿ ನಿರ್ಮಲಾ ಸೀತಾರಾಮ ಅವರ ಕಳಕಳಿ ಇದೆ ಅನ್ನೋದನ್ನು ಅವರು ಬಜೆಟ್ನಲ್ಲಿ 5,300 ಕೋಟಿ ರೂಪಾಯಿ ಒಂದು ಭದ್ರಾ ಮೇಲ್ದಂಡ ಯೋಜನೆಗೆ ಹಣ ವಿನಿಯೋಗ ಮಾಡಿದ್ರೆ ತುಂಬ ಸ್ವಾಗತಾರ್ಹ ಅಂತ ಹೇಳ್ತಾ ನಿರ್ಮಲಾ ಸೀತಾರಾಮ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಆಗಿನ ನೀರಾವರಿ ಮಂತ್ರಿಯಾಗಿ ಮತ್ತು ಈಗ ಕರ್ನಾಟಕ ರಾಜ್ಯ ಜನರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.